ಒಂದು ನಿಜವಾದ ಕತೆ, ಇದೊಂದು ರಿಯಲ್ ಸ್ಟೋರಿ. ಬಾಂಡ್ರೇವಿನ ಕ್ಯಾರೆಕ್ಟರ್ ರಿಯಲ್ಲು. ನನ್ನ ಬದುಕಲ್ಲಿದ್ದ ಒಬ್ಬ ಸ್ನೇಹಿತನ ಕತೆ ಇದು. ಅದು ಹೇಳೋಕ್ಕೋದ್ರೆ ಎಮೋಷನ್ ಆಗ್ತೀನಿ. ಎಲ್ಲ ಸಿದ್ಧಗಂಗಾ ಮಠದಲ್ಲಿ ಓದಿದ್ದು. ಬೆಂಗಳೂರಿಗೆ ಬಂದಮೇಲೆ ಒಂದು ಎರಡು ತಿಂಗಳು ನನಗೆ ಕಾಣಿಸ್ತಿಲ್ಲ ಅವನು. ಅವನು ಫೋನ್ ಮಾಡಿದ್ದೆ ನನಗೆ ಜೈಲ್ ಒಳಗಡೆಯಿಂದ. ಆ ಫೋನ್ ಬಂದಮೇಲೆ ನಾನು ಜೈಲಿಗೆ ಹೋಗಬೇಕಾಯಿತು ಅವನ್ನ ಮೀಟ್ ಮಾಡೋಕ್ಕೆ. ಅವತ್ತು ಸಿಕ್ಕಿದಂಥ ಕತೆ, ನಾನು ಜೈಲಿಗೆ ಹೋದಾಗ ಅವನನ್ನು ಹೇಳಿದಂಥ ಎಷ್ಟೋ ವಿಷಯಗಳು, ಅವನು ಒಳಗಿದ್ದಂಥ ಒಂದು ಪ್ರೀತಿ, ಆ ಹುಡುಗಿ ಜೊತೆಗೆ ಅವನು ಕಸ್ಟಮರ್ ಕೇರ್, ಅದೇ ಏನಿವ ಸಿನಿಮಾ ನೋಡಿದ್ದೀರಾ ಅದೆಲ್ಲ ಅವನ ಕತೆ. ಯಾರು ಏನು ಅನ್ನೋದು ಬೇಡ ಇವತ್ತು, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನಿಜವಾದ ಕತೆ. ಮಿಕ್ಕಿದ್ದೆಲ್ಲ ಒಂದಷ್ಟು ಸಿನಿಮ್ಯಾಟಿಕ್ ಅಂಶಗಳನ್ನ ಜಾಯಿನ್ ಮಾಡ್ಕೊಂಡಿದ್ದೀನಿ. ಒಂದಷ್ಟು ಅವನು ಹೇಳಿದಂಥ ಅಷ್ಟು ವಿಚಾರಗಳು, ಅವನು ಅವನ ಎಮೋಷನ್ನು, ಅವನಿಗಾದ ಪ್ರೀತಿ, ಅವನ ಈ ಪ್ರೀತಿನ ಉಳಿಸ್ಕೊಳಕ್ಕೆ ಜೈಲಿಂದ ಬರೋಕ್ಕೆ ಎಷ್ಟು ಒದ್ದಾಡಿದ್ದಾನೆ ಅಂತ ಆ ದಿನಗಳನ್ನ ಕಣ್ಣೀರು ಹಾಕ್ಬಿಟ್ಟಿದ್ದೀನಿ. ಲೈಕ್ ಅದು ಪಂಜರನೇ ಯಾವತ್ತೂ, ಜೈಲು ಅನ್ನೋದು ಸ್ವರ್ಗ ಅಲ್ಲ, ಅದು ನರಕನೇ. ಆ ನರಕದಲ್ಲೂ ಕೆಲವರು ಸ್ವರ್ಗದಲ್ಲಿ ಇದ್ದೀನಿ ಅಂತ ಬದುಕಿರ್ತಾರೆ. ಅದನ್ನ ಹೇಳಕ್ ಹೊರಟಿದ್ದು ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳಿದಿರಿ. ಈ ಕ್ಯಾರೆಕ್ಟರ್ನ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಒಂದು ಕಮರ್ಷಿಯಲ್ ಆಗಿ ಮಾಡ್ಕೊಂಡಿದ್ದು, ಬಟ್ ಬಾಂಡ್ರೋವಿಡ್ಸ್ ಎಮೋಷನ್ ಕ್ಯಾರೆಕ್ಟರ್, ಎಮೋಷನಲ್ ಜರ್ನಿ ಇಷ್ಟೇ ಸರ್ ಹೇಳಕ್ಕೆ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡೋದು, ನಾನು ಕೃತಜ್ಞನಾಗಿ ಋಣಿಯಾಗಿರ್ಬೇಕಾಗಿರೋದು ಲೈಫ್ ಲೈನ್ ಫಿಲಮ್ಸ್ಗೆ. ಯಾಕೆಂದರೆ ನಾನು ಹೊಸಬ, ಏನೂ ಇಲ್ಲ, ಒಂದು 10 ವರ್ಷ 1.5 ವರ್ಷ ಕೆಲಸ ಮಾಡ್ಕೊಂಡಿದ್ದೆ. ಒಂದು ಕತೆ ಇಷ್ಟ ಆದ ತಕ್ಷಣ ಅದನ್ನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಒಂದು ಬೈ ಹಾರ್ಟ್ ಬಂದು ನನಗೊಂದು ಲೈಫ್ ಲೈನ್ ಅಂತ ನಮ್ಮ ಪ್ರೊಡಕ್ಷನ್ ಹೆಸರಲ್ಲಿ ಒಂದು ಲೈಫೇ ಕೊಡ್ತಿರೋದು ನರಸಿಂಹಮೂರ್ತಿ ಸರು. ನಾನು ಅವರಿಗೆ ಇರೋವರೆಗೂ ಋಣಿಯಾಗಿರ್ತೀನಿ. ಈ ಸಿನಿಮಾನ ನಾನು ಲೈಫ್ ಲೈನ್ಗೆ ಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಆ ಕಥೆನ ಅಷ್ಟು ತುಂಬ ಇಷ್ಟಪಟ್ಟು ಹೇಳಿದ ತಕ್ಷಣ ಕನೆಕ್ಟ್ ಆಯಿತು. ಅವತ್ತು ಕೇಳಿದ್ರು ಸರ್ ಇದು ರಿಯಲ್ ಕತೆನಾ ಅಂತ, ಬಟ್ ಒಂದಷ್ಟು ಹೇಳಿದ್ದೆ ವಿಷಯಗಳು, ಬಟ್ ಇವತ್ತು ಅದನ್ನು ರಿವೀಲ್ ಮಾಡ್ತಾ ಇದ್ದೀನಿ. ತುಂಬ ನೆನಪಾಗುತ್ತೆ ಆ ಕ್ಯಾರೆಕ್ಟ್ರು ಬಂದಾಗ. ನನ್ನ ಸ್ನೇಹಿತನೇ ನಾನು ತುಂಬ ಕಾಡ್ತಾನೆ, ಜಾಸ್ತಿ ಹೇಳೋಕ್ಕಾಗ್ತಿರ. ಎಲ್ಲರೂ ತುಂಬ ಒಳ್ಳೆ ಪ್ರಶಂಸೆಗಳನ್ನ ಕೊಡ್ತಾ ಇದ್ದಾರೆ ಈ ಸಿನಿಮಾ ನೋಡಿ. ಖಂಡಿತ ಇದ್ರೊಳಗೊಂದು ಜೀವ ಇದೆ ಈ ಕತೆ ಒಳಗಡೆ, ಒಂದು ಒಂದು ತುಂಬ ಒಳ್ಳೆ ಜೀವ ಇದೆ. ಎಲ್ಲರೂ ಬಾಂಡ್ರವಿ ಅಂದ ತಕ್ಷಣ ಬರೀ ಮಾಸು, ಫೈಟು, ಕಮರ್ಷಿಯಲ್ಲು, ಅದನ್ನು ಮೀರಿದ ಎಮೋಷನ್ ಬಾಂಡ್ರವಿ ಇದೆ ಇವತ್ತು. ಕಣ್ ನೀವೆಲ್ಲ ಅದನ್ನು ಫೀಲ್ ಮಾಡಿದ್ದೀರ, ನೀವು ಕೂಡ. ತುಂಬ ಥ್ಯಾಂಕ್ಸ್. ನಾನು ಇಷ್ಟೇ ಕೇಳೋದು, ಒಂದು ಒಳ್ಳೆ ಸಿನಿಮಾ, ಒಂದು ಹೊಸ ಹೊಸಬ್ರಲ್ಲೇ ಸೇರಿ ಒಂದು ಪ್ರಯತ್ನ ಮಾಡಿದ್ದೀವಿ. ಬಾಂಡ್ರವಿ ಒಂದು ಸಿನಿಮಾ ಅಷ್ಟೆಲ್ಲ, ನಮ್ಮೆಲ್ಲರ ಜೀವನ ಮತ್ತು ಅದೊಂದು ನಮ್ಮ ಮಗು ಅದು. ಖಂಡಿತ ನೀವು ಅದನ್ನು ತುಂಬ ಇಷ್ಟಪಡ್ತೀನಿ. ದಯವಿಟ್ಟು ಈಗ ಮಳೆಗಳ ಕಾರಣಗಳಿಂದ ಸ್ವಲ್ಪ ತೊಂದರೆ ಆಗ್ತಿರ್ಬೋದು ಥಿಯೇಟ್ರಿಗೆ ಬರೋಕ್ಕೆ. ದಯವಿಟ್ಟು ಇದನ್ನ ಎಲ್ಲ ತಾಲೂಕು, ಡಿಸ್ಟಿಕ್ಕು, ಅಲ್ಲಿರೋ ಹುಡುಗರು, ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಸಿನಿಮಾ ಖಂಡಿತ ನಿಮ್ಮ ಮನಸ್ಸಿಗೆ ನಾಟುತ್ತೆ. ನಿಮ್ಮ ಮನೆಗಳಿಂದ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ನಿಮ್ಮ ದುಡ್ಡಿಗಾಗಲಿ, ನಿಮ್ಮ ಸಮಯಕ್ಕಾಗಲಿ ಬಾಂಡ್ರವಿ ಯಾವತ್ತೂ ಮೋಸ ಮಾಡಲ್ಲ. ಖಂಡಿತ ನಿಮ್ಮನ್ನು ಎಂಟರ್ಟೈನ್ ಮಾಡ್ತಾನೆ, ಎಮೋಷನ್ನು ಮಾಡ್ತಾನೆ, ನಿಮ್ಮ ಮನಸ್ಸಲ್ಲಿ ಉಳ್ಕೊತಾನೆ ಅಂತ ಕೇಳ್ಕೊತೀನಿ. ನನಗೀಗ ಅವಕಾಶ ಕೊಟ್ಟ ನನ್ನ ನರ್ಸಿ ಸರ್ಗೆ, ಕಾಶಣ್ಣಿಗೆ, ಝೇವಿಯರ್ಗೆ ತುಂಬ ಥ್ಯಾಂಕ್ಸ್. ಮತ್ತು ಈ ಕ್ಯಾರೆಕ್ಟರ್ನ ತುಂಬ ಜೀವ ಇಟ್ಕೊಂಡು ಜೀವಿಸಿದಂಥ ಕಾಜಲ್ ಅವ್ರಿಗೆ, ಪ್ರಮೋದ್ ಸರ್ಗೆ, ಎಲ್ಲರೂ ಕ್ಲೈಮ್ಯಾಕ್ಸ್ ಬಗ್ಗೆ ಎಲ್ಲರೂ, ಎಲ್ಲ ಎವ್ರಿ ಒನ್ ಆರ್ಟಿಸ್ಟ್ಗಳು, ನಮ್ಮ DOP ಚಂದ್ರು ಸರ್ಗೆ, ಮನಮೂರ್ತಿ ಸರ್ಗೆ, ಕಿಟ್ಟುಗೆ, ಎಂಟೈರ್ ಎಲ್ಲ ಡಿಪಾರ್ಟ್ಮೆಂಟು, ಕಾಸ್ಟ್ಯೂಮರ್ ಆಗಿರ್ಬೋದು, ನಮ್ಮ ಪ್ರಾಪರ್ಟೀಸ್ ಪ್ರಶಾಂತ್ ಜಗ್ಗಿಯವರು, ಎಂಟೈರ್ ಬಾಂಡ್ರವಿ ಟೀಮ್, ನನ್ನ ಡೈಲಾಗ್ ರೈಟರ್ಸ್, ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇದು ಬಾಂಡ್ರವಿ ಟೀಮ್ ವರ್ಕು, ಎಲ್ಲರೂ ಸೇರ್ ಮಾಡಿರುವಂಥ ಸಿನಿಮಾ. ನಿಮ್ಮೆಲ್ಲರ ಪ್ರಶಂಸೆಗಳು ತುಂಬ ಖುಷಿ ಕೊಡ್ತಾ ಇದೆ. ಒಂದು ಕೊನೆಯದಾಗಿ ಹೇಳ್ತೀನಿ, ದಯವಿಟ್ಟು ಬೇಗ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಒಂದು ಬೇರೆ ಎಕ್ಸ್ಪೀರಿಯನ್ಸು, ಖಂಡಿತ ಎಮೋಷನ್ ಆಗ್ತೀರ. ಥ್ಯಾಂಕ್ ಯು ಸರ್. ಇಲ್ಲ ಸರ್, ಮಾಡಿದ್ದೆ.